ಅಂದು ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿದ್ರು ಇವತ್ತು ಆ ಸ್ವಾತಂತ್ರ್ಯ ಯೋಧ ಪಿಂಚಣಿಗಾಗಿ ಅಲೆದು ಸುಸ್ತಾಗಿದ್ದಾರೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸರ್ಕಾರ ನೀಡ್ತಾ ಇರೋ ಪಿಂಚಣಿ ಮೊತ್ತ ವಿಕಲಚೇತನ ಹೋರಾಟಗಾರನಿಗೆ ಕಳೆದ 20 ವರ್ಷಗಳಿಂದ ಸಿಗ್ತಾ ಇಲ್ಲ ಯಾರಂತಿದೆ ಪೊಲಿಟಿಕಲ್ ಪೆನ್ಷನ್ ಆ ವಿಭಾಗದವರು ಏನಾದರೂ ಒಂದು ದಿವಸ ಜೈಲ್ ಸರ್ಟಿಫಿಕೇಟ್ ತಂದ್ರೆ ನಿಮಗೆ ಹರಿಯರ್ ಸಮೇತ ಕೊಡ್ತೀನಿ ಇಟ್ ಮೇ ರನ್ ಇನ್ 2 ಲಕ್ಷ ಅಂತ ಅಂದ್ರು ವಿದೌಟ್ ಗೋಯಿಂಗ್ ಜೈಲ್ ನಾನು ಹೇಗೆ ಇದು ಮಾಡಲಿ ಇದು ನನ್ನ ಸಮಸ್ಯೆ ಗೊತ್ತಾಯ್ತು ದಿ ಅದರ್ಸ್ ಆರ್ ಗೆಟಿಂಗ್ 4000 ರುಪೀಸ್ ಐ ಆಮ್ ನಾಟ್ ಗೆಟಿಂಗ್ ಇವನ್ ಎ ಸಿಂಗಲ್ ಪ್ರೈಸ್ ಹೀಗೆ ತಮ್ಮ ಕಷ್ಟಗಳನ್ನು ನೊಂದ ಧ್ವನಿಯಲ್ಲಿ ಹೇಳುತ್ತಿರುವವರು ಸ್ವಾತಂತ್ರ್ಯ ಹೋರಾಟಗಾರರಾದ ಗುರುರಾವ್ 1942 ರಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಮಾಜಿ ಕೇಂದ್ರ ಸಚಿವ ಎಂ ವಿ ರಾಜಶೇಖರನ್ ಜೊತೆ ಭಾಗವಹಿಸಿದ್ರು ಹೋರಾಟದಲ್ಲಿ ಭಾಗವಹಿಸಿದ್ದೆ ಅಂತ ಹೇಳೋಕೆ ಇವರ ಬಳಿ ಯಾವುದೇ ದಾಖಲೆಗಳಿಲ್ಲ ಇವರು ಸ್ವಾತಂತ್ರ್ಯ ಹೋರಾಟಗಾರರ ಪಿಂಚಣಿ ದೊರೆಯದೆ ಪರದಾಡುತ್ತಿದ್ದಾರೆ ದುರದೃಷ್ಟ ಎಂದರೆ ಗುರುರಾವ್ ಅಂಗವೈಕಲ್ಯತೆಗೆ ತುತ್ತಾಗಿದ್ದಾರೆ ಸ್ವಾತಂತ್ರ್ಯ ಹೋರಾಟಗಾರನ ಪಿಂಚಣಿ ನೀಡಲು ದಾಖಲೆ ಕೇಳುತ್ತಿರೋ ಸರ್ಕಾರವೇ ಪ್ರತಿ ವರ್ಷ ರಾಜಭವನದಲ್ಲಿ ಸನ್ಮಾನ ಮಾಡುತ್ತೆ ಅದು ಕ್ವಿಟ್ ಇಂಡಿಯಾ ಚಳುವಳಿ ಹೋರಾಟಗಾರ ಎಂದು ರಿಬೂಟ್ ಆಗ್ತಾರೆ ಆ ಸಂದರ್ಭದಲ್ಲಿ ನಾವು ಅವ್ರನ್ನ ಹೋಗಿ ಏನು ಕೇಳೋಕ್ಕಾಗುತ್ತೆ ಮೆಡಿಸನ್ನು ಕೊಡಿ ಅಂತ ಸೊ ಒಂದು ಅಷ್ಟು ಎಷ್ಟು ನಾನು ಇಟ್ಕೊಂಡೆ ಗೌರ್ಮೆಂಟಿಂದ 1000 ರೂಪಾಯಿ ನನಗೆ ಪೆನ್ಷನ್ ಕೊಡ್ತಾರೆ ಯಾಕೆ ಅಂದರೆ ಹ್ಯಾಂಡಿಕ್ಯಾಪ್ ಅಂತ ಒಟ್ಟಿನಲ್ಲಿ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಜೀವನವನ್ನೇ ಮುಡುಪಿಟ್ಟ ವ್ಯಕ್ತಿಯ ದೇಹದ ವಿಕಲತೆಗೆ ಚಿಕಿತ್ಸೆ ಪಡೆಯಲು ಆರ್ಥಿಕ ತೊಂದರೆ ಎದುರಾಗಿದೆ ಹೀಗಿದ್ರೂ ಸರ್ಕಾರ ದಾಖಲೆಗಳಿಗೋಸ್ಕರ ಹೋರಾಟಗಾರನನ್ನ ಸತಾಯಿಸುತ್ತಿರುವುದು ಬೇಸರದ ಸಂಗತಿ ಸ್ವತಂತ್ರ ಹೋರಾಟಗಾರರಿಗೆ ನಮ್ಮ ಸರ್ಕಾರ ಎಷ್ಟು ಮಟ್ಟಿಗೆ ಮಾನ್ಯತೆ ನೀಡುತ್ತಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ ಮಾಜಿ ಹೋರಾಟಗಾರನಿಗೆ ಪಿಂಚಣಿ ನೀಡಲು ಸಹ ಸರ್ಕಾರ ಹಿಂದೆ ಮುಂದೆ ನೋಡ್ತಿದೆ ದಾಖಲೆಗಳ ರಾಶಿಯನ್ನು ಕೇಳ್ತಿದೆ ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಸಚಿವರು ಗಮನ ಹರಿಸಿದರೆ ಸಾಕಷ್ಟು ಉಳಿತಾಗುತ್ತೆ ಕ್ಯಾಂಪಸ್ನ ಅತ್ತಿಗೆ ಜೊತೆ ನಂದಿನಿ ಸುವರ್ಣ 247 ಬೆಂಗಳೂರು